ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರು ಕಣಕ್ಕಿಳಿಯುವುದು ನಿಶ್ಚಿತವಾಗಿದೆ. ಬೆಂಗಳೂರು ಉತ್ತರ, ಹಾಸನ ಅಥವಾ ಮೈಸೂರಿನಿಂದ ಕಣಕ್ಕೆ ಇಳಿಬಹುದು ಅನ್ನೋ ಗೊಂದಲಕ್ಕೆ ದೇವೇಗೌಡರು ಕೊನೆಗೂ ತೆರೆ ಎಳೆದಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ತಲಾ 3 ಹಾಗೂ 2 ಬಿಜೆಪಿ ಶಾಸಕರಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಲಿ ಅಂತ ಶಾಸಕಿ ಅನಿತಾ ಕುಮಾರಸ್ವಾಮಿ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಮಗನ ಗೆಲುವಿಗಾಗಿ ಅನಿತಾ ಕುಮಾರಸ್ವಾಮಿ ಹರಕೆ ಹೊತ್ತಿದ್ದಾರೆ. ಮಂಡ್ಯದ ಹೊಳೆ ಆಂಜನೇಯ ಸ್ವಾಮಿಗೆ 1,00,000 ರೂಪಾಯಿ ಹರಕೆ ತೀರಿಸುತ್ತಿದ್ದಾರೆ. 5 ವಾರಗಳ ಕಾಲ ಪ್ರತಿ ಮಂಗಳವಾರ ಪೂಜೆ ಸಲ್ಲಿಸುತ್ತಿರುವ ಅನಿತಾ ಕುಮಾರಸ್ವಾಮಿ ಇಂದು ಕೊನೆ ಮಂಗಳವಾರದ ಹರಕೆ ತೀರಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಗಂಗೆ ಶಾಪ ಇದೆ. ಅವರು ತುಮಕೂರಿನಿಂದ ಸ್ಪರ್ಧಿಸಿದ್ರೆ ಸೋಲು ಖಚಿತ ಅಂತ ತುಮಕೂರು ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ ಭವಿಷ್ಯ ನುಡಿದಿದ್ದಾರೆ. ದೇವೇಗೌಡರಿಗೆ ಗಂಗೆ ಶಾಪ ಇರೋದ್ರಿಂದಾಗಿ ಈಗಾಗಲೇ ಜ್ಯೋತಿಷಿಗಳು ಹೇಳಿದ್ದಾರೆ. ಈ ವಿಚಾರ ಸ್ವತಃ ದೇವೇಗೌಡರಿಗೂ ತಿಳಿದಿದೆ. ಈ ಶಾಪ ಇರುವಾಗ ಅವರು ತುಮಕೂರಿನಿಂದ ಸ್ಪರ್ಧಿಸಿದ್ರೆ ಸೋಲೋದು ಗ್ಯಾರಂಟಿ ಅಂತ ಸುರೇಶ್ ಗೌಡ ಹೇಳಿದ್ದಾರೆ. ಬೆಂಗಳೂರಿನ ಮಾನಿತಾ ಟೆಕ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಭಾಷಣದ ವೇಳೆ ಟೆಕ್ಕಿಗಳು ಮೋದಿ ಮೋದಿ ಅಂತ ಕೂಗಿರೋದು, ಅವರನ್ನ ಪೊಲೀಸರು ವಶಕ್ಕೆ ಪಡೆದಿರೋದು ಈಗ ಬಿಜೆಪಿಗೆ ದೊಡ್ಡ ರಾಜಕೀಯ ಅಸ್ತ್ರವಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ರಾಹುಲ್ ವಿರುದ್ಧ ಗುಡುಗಿದ್ದಾರೆ. ತುಕಡೆ ಗ್ಯಾಂಗ್ಗಳನ್ನ ಅಪ್ಪುವ ಇವರು ಶಾಂತ ರೀತಿಯಿಂದ ಮೋದಿ ಅಂತ ಕೂಗುವವರನ್ನ ಅರೆಸ್ಟ್ ಮಾಡ್ತಾರೆ. ಈಗ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಚಾಂಪಿಯನ್ನರು ಎಲ್ಲಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುಮಲತಾಗೆ ಬಹಿರಂಗವಾಗಿಯೇ ಬೆಂಬಲ ಸೂಚಿಸಿರುವ ಯಶ್ ದರ್ಶನ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ನಮ್ಮ ಕರವೇ ಸಂಘಟನೆ ಅಧ್ಯಕ್ಷ ಜಯರಾಜ್ ನಾಯ್ಡು ಎಂಬಾತ ಮುಖ್ಯ ಚುನಾವಣಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಮಲತಾ ಬೆಂಬಲಿಸುವಂತೆ ಕರೆ ನೀಡುತ್ತೇವೆ ಅಂತ ಹೇಳಿರುವುದು ನೀತಿ ಸಂಹಿತೆ ಅಡಿ ಬರುವುದರಿಂದ ಈ ಇಬ್ಬರು ನಟರ ಸಿನಿಮಾ ಜಾಹೀರಾತು ಪ್ರದರ್ಶನಕ್ಕೆ ತಡೆ ನೀಡುವಂತೆ ಉಲ್ಲೇಖಿಸಲಾಗಿದೆ. ತೊಗರಿ ಖರೀದಿ ಪ್ರಕ್ರಿಯೆಯನ್ನ ನಿಲ್ಲಿಸೋಕೆ ಮುಂದಾದ ಶಾಸಕ ಅಮರೇಗೌಡ ಬಯ್ಯಾಪುರರನ್ನ ಜಿಲ್ಲೆಯ ರೈತರು ಕೂಡಿ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಕುಷ್ಟಗಿ ಎಪಿಎಂಸಿಯ ಕೊಠಡಿಯಲ್ಲಿ ಶಾಸಕರನ್ನ ಕೂಡಿ ಹಾಕಿದ ರೈತರು ನಮ್ಮ ಜಿಲ್ಲೆಯಲ್ಲಿ ತೊಗರಿ ಖರೀದಿ ಕೇಂದ್ರ ಆರಂಭಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ತೊಗರಿ ಖರೀದಿಯನ್ನ ನಿಲ್ಲಿಸೋಕೆ ಶಾಸಕರು ಮುಂದಾದಾಗ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ರಾಜ್ಯದ 4 ಸರ್ಕಾರಿ ಅಧಿಕಾರಿಗಳ ಮೇಲೆ ಇಂದು ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಹಕಾರ ಸಂಘಗಳ ಅಪರ ನಿಬಂಧಕ ರಮೇಶ್ ಜಾರಕಿಹೊಳಿ ಆಪ್ತ ಸತೀಶ್, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಉಪನಿರ್ದೇಶಕ ಶರದ್ ಗಂಗಪ್ಪ, ಮುಂಡರಗಿ ಕೃಷಿ ಅಧಿಕಾರಿ ಪ್ರಕಾಶ್ ಗೌಡ ಹಾಗೂ ಬಿಬಿಎಂಪಿ ಅಧಿಕಾರಿ ಎಸ್ಪಿ ಮಂಜುನಾಥ್ ಎಂಬ ಅಧಿಕಾರಿಗಳ ನಿವಾಸ ಕಚೇರಿ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದೆ. ರಾಜೀವ್ ಗಾಂಧಿ ಹಂತಕರನ್ನ ಬಿಡುಗಡೆ ಮಾಡುವುದಾಗಿ ಡಿಎಂಕೆ ತನ್ನ ಪ್ರಣಾಳಿಕೆಯಲ್ಲಿ ಉಲ್ಲೇಖಿಸಿದ್ದು ಈಗ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಇಂದು ಪ್ರಣಾಳಿಕೆ ಬಿಡುಗಡೆಗೊಳಿಸಿರುವ ಡಿಎಂಕೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದಲ್ಲಿರುವ 7 ಮಂದಿ ಅಪರಾಧಿಗಳ ಬಿಡುಗಡೆಗೆ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದೆ ಅಂತ ಎನ್ನಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬಿಗ್ ಬಾಸ್ ಖ್ಯಾತಿಯ ಶ್ರುತಿ ಪ್ರಕಾಶ್ ಅಭಿನಯದ ಲಂಡನ್ನಲ್ಲಿ ಲಂಬೋದರ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ. ನಟ ರಿಷಬ್ ಶೆಟ್ಟಿ ಟ್ರೇಲರ್ ಬಿಡುಗಡೆ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ನಿಂದ ಕೂಡಿದ ಟ್ರೇಲರ್ ನೋಡಿದ ರಿಷಬ್ ಶೆಟ್ಟಿ ಬಹಳ ಇಂಪ್ರೆಸ್ ಆಗಿದ್ದಾರಂತೆ. ಚಿತ್ರ ಇದೇ March 29 ತೆರೆ ಕಾಣ್ತಾ ಇದೆ. ಯುಕೆಯಲ್ಲಿ ವಾಸವಾಗಿರುವ ಮೈಸೂರು ಮೂಲದ ಸಂತೋಷ್ ಈ ಚಿತ್ರದ ನಾಯಕನಾಗಿ ಬಣ್ಣ ಹಚ್ಚಿದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಟಿ ವಿಜಯಲಕ್ಷ್ಮಿ ಆರ್ಥಿಕ ನೆರವು ನೀಡುವಂತೆ ಮತ್ತೆ ಮನವಿ ಮಾಡಿದ್ದಾರೆ. ಇಷ್ಟು ದಿನದ ಸಹಾಯಕ್ಕೆ ಧನ್ಯವಾದ. ಕೊನೆಯದಾಗಿ ತುರ್ತಾಗಿ ಸಣ್ಣ ಸರ್ಜರಿ ಮಾಡಬೇಕಿದೆ. ತಕ್ಷಣಕ್ಕೆ 1,00,000 ರೂಪಾಯಿ ಅಗತ್ಯವಿದೆ. ತುಂಬಾ ನೋವಿದೆ ನಂಗೆ. ಆಪರೇಷನ್ ಬೇಗ ಆದರೆ ನಾನು ನೋವಿನಿಂದ ಹೊರಬರ್ತೀನಿ. ಆಪರೇಷನ್ ಲೇಟ್ ಆದಷ್ಟು ನೋವು ಹೆಚ್ಚಾಗುತ್ತೆ. ಕೂಡಲೇ ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾರೆ.